ಸ್ನೇಹಿತರೆ ಭಾರತ ತಂಡ ವಿಶ್ವಕಪ್ನ ಫೈನಲ್ ಅನ್ನು ಸೋತಿದೆ ಮತ್ತು ಭಾರತ ತಂಡದ ವರ್ಲ್ಡ್ ಚಾಂಪಿಯನ್ ಆಗುವ ಕನಸು ಮತ್ತೊಮ್ಮೆ ಕನಸಾಗಿಯೇ ಉಳಿದಿದೆ ಮತ್ತು ಭಾರತದ ಈ ಸೋಲಿನಿಂದ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರಿಗೆ ದೊಡ್ಡ ಹೊಡೆತ ಬಿದ್ದಿದೆ ಏಕೆಂದರೆ ಬಹುಶಃ ಇದು ಅವರ ಕೊನೆಯ ವರ್ಲ್ಡ್ ಕಪ್ ಆಗಿತ್ತು ಮತ್ತು ಈ ಮಾತುಗಳನ್ನು ಸ್ವತಃ ಅವರೇ ಹೇಳಿದ್ದಾರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಬಹಳ ಭಾವುಕರಾಗಿ ಕಾಣಿಸಿಕೊಂಡರು ಮತ್ತು ಏಕೆ ಸೋತೋ ಎಂದು ಕಾರಣವನ್ನು ತಿಳಿಸುತ್ತಾ ದೊಡ್ಡ ಹೇಳಿಕೆಗಳನ್ನು ನೀಡಿದರು ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಇಂದು ಭಾರತ ತಂಡ ಫೈನಲ್ ಪಂದ್ಯವನ್ನು ಸೋಲಲು ಮುಖ್ಯವಾದ ಕಾರಣವೇನೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಆಸ್ಟ್ರೇಲಿಯಾ ತಂಡದ ವಿರುದ್ಧ ಫೈನಲ್ ಪಂದ್ಯವನ್ನು ಸೋತ ನಂತರ ಟೀಂ ಇಂಡಿಯಾದ ಪ್ರತಿಯೊಬ್ಬ ಆಟಗಾರನು ಬಹಳ ಭಾವುಕರಾಗಿ ಕಾಣಿಸಿಕೊಂಡರು ಮತ್ತು ಅದರಲ್ಲೂ ಹೆಚ್ಚು ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರು ನಿರಾಶೆ ಮತ್ತು ಭಾವುಕರಾಗಿದ್ದರು ಮತ್ತು ಪಂದ್ಯವನ್ನು ಸೋತ ನಂತರ ಮೊದಲಿಗೆ ರೋಹಿತ್ ಶರ್ಮಾ ಅವರು ಮಾತನಾಡುವ ಮೂಲಕ ಇವತ್ತಿನ ಸೋಲನ್ನು ನಾನು ಜೀವನದಲ್ಲಿ ಮರೆಯುವುದಿಲ್ಲ ಮತ್ತು ನಮಗೆ ಈ ಸೋಲು ದೊಡ್ಡ ಹೊಡೆತ ಹಾಗೂ ವಿಶ್ವಕಪ್ನ ಆರಂಭದಿಂದ ಆಡುತ್ತಾ ಬಂದೋ ಆದರೆ ಫೈನಲ್ ಪಂದ್ಯದಲ್ಲಿ ಈ ರೀತಿ ಕೆಟ್ಟದಾಗಿ ಆಡಿ ನಾವು ಪ್ರತಿಯೊಬ್ಬ ಭಾರತೀಯ ಅಭಿಮಾನಿಗೂ ಕೂಡ ನಿರಾಶೆ ಮಾಡಿದ್ದೇವೆ ಮತ್ತು ಇದಕ್ಕೆ ಮುಖ್ಯವಾದ ಕಾರಣ ಇಂದು ನಮ್ಮ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಹಾಗೂ ಈ ಪಂದ್ಯದಲ್ಲಿ ನಮ್ಮ ಬೌಲರ್ಗಳ ಆರಂಭ ಬಹಳ ಅದ್ಭುತವಾಗಿತ್ತು ಆದರೆ ಆಸ್ಟ್ರೇಲಿಯಾ ತಂಡದ ಬ್ಯಾಟ್ಸ್ಮನ್ ಟ್ರಾವಿಸ್ ಹೆಡ್ ಅವರು ಪಂದ್ಯದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸಿದರು ಮತ್ತು ಅವರ ಪಾರ್ಟ್ನರ್ಶಿಪ್ ಅನ್ನು ಮುರಿಯುವಲ್ಲಿ ನಮ್ಮ ಬೌಲರ್ಗಳು ವಿಫಲರಾದರು ಮತ್ತು ಅಂಪೈರ್ನ ಮೋಸದ ಕಾರಣ ಕೂಡ ನಮ್ಮ ತಂಡಕ್ಕೆ ದೊಡ್ಡ ಹೊಡೆತ ಬಿದ್ದಿತು ಮತ್ತು ಅದು ನಮ್ಮ ಪಂದ್ಯದ ಟರ್ನಿಂಗ್ ಪಾಯಿಂಟ್ ಆಗಿತ್ತು ಎಂದು ಹೇಳಿದರು ಆದರೂ ಸಹ ನಾನು ಪ್ರತಿಯೊಬ್ಬ ಭಾರತೀಯ ಅಭಿಮಾನಿಗೆ ನಿರಾಶೆ ಮಾಡಿದ್ದಕ್ಕೆ ಕೈ ಮುಗಿದು ಕ್ಷಮೆ ಕೇಳುತ್ತೇನೆ ಎಂದು ಹೇಳಿದರು ನಂತರ ವಿರಾಟ್ ಕೊಹ್ಲಿ ಅವರು ಕೂಡ ಭಾವುಕರಾಗಿ ಮಾತನಾಡುವ ಮೂಲಕ ಇವತ್ತಿನ ಈ ಸೋಲಿನಿಂದ ನಮಗೆ ದೊಡ್ಡ ಹೊಡೆತ ಬಿದ್ದಿದೆ ಆದರೆ ಇಂದು ನಮ್ಮ ತಂಡದ ಕಳಪೆ ಬ್ಯಾಟಿಂಗ್ ಹಾಗೂ ಬೌಲಿಂಗ್ನ ಕಾರಣ ಪಂದ್ಯವನ್ನು ಕಳೆದುಕೊಂಡು ಮತ್ತು ನಮ್ಮ ಭಾರತ ತಂಡ ಬ್ಯಾಟಿಂಗ್ ಆಡುತ್ತಿದ್ದ ಸಮಯದಲ್ಲಿ ಪಿಚ್ ಬಹಳ ಸ್ಲೋ ಇತ್ತು ಆದರೆ ಆಸ್ಟ್ರೇಲಿಯಾ ತಂಡದ ಬ್ಯಾಟ್ಸ್ಮನ್ಗಳು ಬ್ಯಾಟಿಂಗ್ ಆಡಲು ಆರಂಭಿಸಿದಾಗ ಇದ್ದಕ್ಕಿದ್ದಂತೆ ಪಿಚ್ ಬಹಳ ಫಾಸ್ಟ್ ಆಯಿತು ಮತ್ತು ಅವರಿಗೆ ಪಂದ್ಯವನ್ನು ಗೆಲ್ಲುವುದರಲ್ಲಿ ಸಹಾಯ ಮಾಡಿತು ಮತ್ತು ಈ ಬಾರಿಯ ವಿಶ್ವಕಪ್ ಅನ್ನು ಸೋತ ನಂತರ ನಮಗೆ ಬಹಳ ದುಃಖವಾಗಿದೆ ಮತ್ತು ವಿಶ್ವಕಪ್ನ ಟ್ರೋಫಿಯನ್ನು ಗೆಲ್ಲುವ ಒಳ್ಳೆ ಅವಕಾಶವಿದ್ದರೂ ಕೂಡ ನಾವು ಅದರಲ್ಲಿ ವಿಫಲವಾದೋ ಆದ್ದರಿಂದ ನಾನು ಪ್ರತಿಯೊಬ್ಬ ಭಾರತೀಯನ ಹತ್ತಿರ ಅವರ ಕನಸನ್ನು ಮುರಿದು ನಿರಾಶೆ ಮಾಡಿದ್ದಕ್ಕೆ ಮನಸ್ಸಿನಿಂದ ಕ್ಷಮೆ ಕೇಳುತ್ತೇನೆ ಮತ್ತು ಈ ಬಾರಿಯ ವರ್ಲ್ಡ್ ಕಪ್ ನನ್ನ ಕೊನೆಯ ವರ್ಲ್ಡ್ ಕಪ್ ಕೂಡ ಆಗಬಹುದು ಎಂದು ಹೇಳಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ಭಾರತ ತಂಡ ಫೈನಲ್ ಪಂದ್ಯವನ್ನು ಸೋಲಲು ಮುಖ್ಯವಾದ ಕಾರಣವೇನೆಂದು ನಮಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ